ಗೌರಿಬಿದನೂರ ಬಾಗೇಪಲ್ಲಿ ಕಡೆಗೆ ಸಂಚರಿಸುವ ಮಾರ್ಗದಲ್ಲಿ ಬಸ್ಗಳ ಸಂಚಾರ ಕಡಿಮೆ ಇದೆ. ಚೌಟಕುಂಟಹಳ್ಳಿ ಬುಲ್ಲಸಂದ್ರ ಎಲ್ಲೋಡು ನಗರಗೆರೆ ಕೊತ್ತೂರು ಚೋಳಚೆಟ್ಟಿಹಳ್ಳಿ ಬಿ ತಾಂಡಗಳಿಂದ ಬಾಗೇಪಲ್ಲಿಯ ಶಾಲಾ ಕಾಲೇಜುಗಳಿಗೆ ಬೆಳಗಿನ ಅವಧಿಯಲ್ಲಿ ಬರಬೇಕಾಗಿದೆ. ಘಟಕದ ವ್ಯವಸ್ಥಾಪಕರಿಗೆ ಅನೇಕ ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಎಂದು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರು ಆಂಧ್ರ ಪ್ರದೇಶದ ಕಡೆಗೆ ಎಲ್ಲಾ ಸಾರಿಗೆ ಘಟಕಗಳಿಗೆ ಆದಾಯ ಬರಲು ಬಸ್ಗಳು ಸಂಚರಿಸುತ್ತಿವೆ. ಆದರೆ ಗ್ರಾಮೀಣ ಪ್ರದೇಶಗಳಿಗೆ ಬೆಳಗ್ಗೆ ಹಾಗೂ ಸಂಜೆ ಬಸ್ ಸಂಚಾರ ಬಿಟ್ಟರೆ ಬಸ್ಗಳ ಸಂಚಾರವೇ ಇಲ್ಲ. ಖಾಸಗಿ ಆಟೋಗಳಲ್ಲಿ ಸಂಚರಿಸಬೇಕಾಗಿದೆ. ಬಸ್ ಸಂಚಾರ ಸಮರ್ಪಕವಾಗಿ ಇಲ್ಲದಿರುವುದರಿಂದ ಮೊದಲ ಅವಧಿಯ ತರಗತಿಗಳು ಮುಗಿಯುತ್ತಿವೆ. ಸಂಜೆ ಬಸ್ಗಳಿಗೆ ಕಾಯಬೇಕು. ಕ್ರಾಸ್ಗಳಲ್ಲಿ ಇಳಿದು ಕಗ್ಗತ್ತಲಲ್ಲಿ ಗ್ರಾಮಗಳಿಗೆ ನಡೆದುಕೊಂಡು ಹೋಗಬೇಕಾಗಿದೆ. ಘಟಕದ ವ್ಯವಸ್ಥಾಪಕರು ಗಮನಹರಿಸಿ ಕೂಡಲೇ ಎರಡು ಮಾರ್ಗದಲ್ಲಿ ಬಸ್ ಸಂಚಾರ ಮಾಡಿಸಬೇಕು. ಇಲ್ಲವಾದರೆ ಮಾರ್ಗದಲ್ಲಿ ಬಸ್ ಸಂಚಾರ ಬಂದ್ ಮಾಡುತ್ತೇವೆ ಎಂದು ತಿಳಿಸಿದರು. ಸರ್, ಒಂದೊಂದ್ಸಲಿ ಬಸ್ ರಿಪೇರಿ ಆಗುತ್ತೆ, ಬಸ್ಸೇ ಬರಲ್ಲ ಸರ್. ಕಾಯ್ಕೊಂಡು ಕಾಯ್ಕೊಂಡು ಮತ್ತೆ 10 ಗಂಟೆ ಬಸ್ ಬರ್ತೀವಿ ಸರ್. ಅವತ್ತು ಕ್ಲಾಸ್ ಮಿಸ್ ಆಗುತ್ತೆ ಸರ್. ಜಾಸ್ತಿ ಸಲ ಹಿಂಗೆ ಆಗೈತೆ. ಇವತ್ತು ಒಂದ್ ಎರಡು ಪಿರಿಯಡ್ ಕ್ಲಾಸ್ ಮಿಸ್ ಆಯ್ತು ಸರ್. ನಮಗೆ ಸೈನ್ಸ್ ಹುಡುಗಿರಿ ಸರ್ ನಾವು. ಒಂದ್ ಕ್ಲಾಸ್ ಮಿಸ್ ಆದ್ರೆ ಮತ್ತೆ ಆ ಕ್ಲಾಸ್ ಹಿಂದೆ ಬರಲ್ಲ ಸರ್. ಈ ಸಂದರ್ಭದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದ ಘಟಕದ ವ್ಯವಸ್ಥಾಪಕ ಎಂ ನಾಗರಾಜ್ ರವರಿಗೆ ವಿದ್ಯಾರ್ಥಿಗಳು ಮನವಿ ಪತ್ರ ನೀಡಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಮೂರು ದಿನಗಳ ಒಳಗೆ ಎರಡು ಮಾರ್ಗದಲ್ಲಿ ಬೆಳಗ್ಗೆ ಹಾಗೂ ಸಂಜೆ ಸಾರಿಗೆ ಬಸ್ಗಳನ್ನು ಸಂಚರಿಸಲು ಹಿರಿಯ ಅಧಿಕಾರಿಗಳ ಜೊತೆ ಸಮಾಲೋಚಿಸಿ ಬಸ್ ಸಂಚಾರ ಮಾಡಿಸಲಾಗುವುದು ಎಂದು ಭರವಸೆ ನೀಡಿದ್ರು. ಮಕ್ಕಳಿಗೆ ಒಂದು ಬಸ್ ಸಾಕಾಗ್ತಾ ಇಲ್ಲ, ಇನ್ನೊಂದು ಬಸ್ ಕೊಡಿ ಅಂತಂದು ಒಂದು ಮನವಿ ಕೊಟ್ಟಿದ್ದಾರೆ ಸರ್. ಅದನ್ನು ನಾನು ತಗೊಂಡಿದ್ದೀನಿ ಮನವಿನ. ನಮ್ಮ ಅಧಿಕಾರಿಗಳ ಹತ್ರ ಮಾತಾಡ್ಬಿಟ್ಟು ಶೀಘ್ರವಾಗಿ ಇನ್ನೊಂದು ಬಸ್. ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ವಾಪಸ್ ಪಡೆಯಲಾಯಿತು. ಈ ಸಂದರ್ಭದಲ್ಲಿ ಘಟಕದ ಅಧಿಕಾರಿಗಳಾದ ನರಸಿಂಹಮೂರ್ತಿ, ವೇಣು ಸೇರಿದಂತೆ ಶಾಖೆಯ ಅಧಿಕಾರಿಗಳು ಹಾಜರಿದ್ರು. ಪಿಎಸ್ ರಾಜೇಶ್, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ.